ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಮೈಸೂರು ವಿಭಾಗೀಯ ಮಟ್ಟದ ಕಾಂಗ್ರೆಸ್ನ ಎಲ್ಲ 22 ಮುಂಚೂಣಿ ಘಟಕಗಳ ವಿಭಾಗ ಮಟ್ಟದ ಜಿಲ್ಲಾಧ್ಯಕ್ಷರುಗಳ ಹಾಗೂ ರಾಜ್ಯ ಪದಾಧಿಕಾರಿಗಳ ಚುನಾವಣೆ ಸಭೆಯಲ್ಲಿ ಹಾಕಲಾಗಿದ್ದ ದೊಡ್ಡ ಪೋಸ್ಟರ್ನಲ್ಲಿ ದಿವಂಗತ ಆರ್ ಧ್ರುವನಾರಾಯಣ ಅವರ ಭಾವಚಿತ್ರವನ್ನ ಹಾಕದೆ ಅವರನ್ನ ಕಾಂಗ್ರೆಸ್ ಮರೆತಂತಿದೆ. ರ್ಯಾಲಿ ಮಾಡಿದ್ರೆ ಜನ ಬರಲ್ಲ ಅಂತ ಯಾವ ಕ್ರಮ ಇಲ್ಲ. ದಾವಣಗೆರೆ ಜನ ಎಲ್ಲವೂ ಹಾಳು ಪಕ್ಷಕ್ಕಿದೆ. ಮಾಧ್ಯಮಗಳು ಕೂಡ ಸರ್ಕಾರವೇ ಸಾಕ್ತಾ ಇರ್ತಕ್ಕಂತ ಗಿಳಿಮರಿಗಳಾಗಿದ್ದಾವೆ. ಹಾಗಾಗಿ ಬಿಡಿದ್ರೆ ನಾವು ಮತ್ತೆ ಜನಗಳ ಮಧ್ಯೆ ನೋಡಬೇಕಾಗಿದೆ. ಆದ್ರೆ ಕಾಂಗ್ರೆಸ್ ಈಗಾಗಲೇ ಗೆದ್ದ ಪ್ರಜಾಪ್ರಭುತ್ವದ ಮುಖೇನೇ ಬಂದವರು. ನಾವು ಈ ಬಾರಿ ಬಂದ್ರೆ ಸಂವಿಧಾನವನ್ನ ಮನೆ ಕಳಿಸ್ತೀವಿ. 4% ರಿಸರ್ವೇಷನ್ ನಾವು ಕಿತ್ತಾಕಿದ್ದೇವೆ. ಮತ್ತೆ ನಾವು ಇಡೀ ದೇಶದಲ್ಲಿ ತೆಗಿತೀವಿ ಅಂತ ಏನು ಮಿಸ್ತಾತಿ ಮನೆಯಿಂದ ಕೊಟ್ಟಿದ್ದಾರ? ಜನಾಂಗದ ಶಾಂತಿಯ ತೋಟವನ್ನ ಜತನದಿಂದ ಕಾಪಾಡ್ಕೊಂಡು ಬಂದಿರತಕ್ಕಂಥ ಕನ್ನಡಿಗರ ಅಲ್ಲ ಇದು. 55 6 ಕೋಟಿ ಜನ ಏನು ಕಿವಿಗೋದ್ರು ಕೊಟ್ಟಿಲ್ಲ. ಏನು ಕಾಶ್ಮೀರ ಹೋದ್ರು ನಡ್ಕೊಂಡು ಹೋದ್ರು 4000 ಕಿಲೋಮೀಟರ್. ಅವ್ರು ಕೇಳಿದ ತೆರಡ ಪ್ರಶ್ನೆ ಏನಂದ್ರೆ ಈ ಮಾತಾಡೋ ಹಕ್ಕನ್ನು ಕೊಟ್ಟಿದ್ದು ಭಾರತದ ಸಂವಿಧಾನ.